ಬಹಳಷ್ಟು ಜನ ಈಗ ಯಾಂತ್ರಿಕ ಬದುಕನ್ನೇ ನೆಚ್ಚಿಕೊಂಡ್ಬಿಟ್ಟಿದ್ದಾರೆ. ಸೊ ಹಳ್ಳಿ ಜೀವನದ ಬಗ್ಗೆ ನಾವು ಆಗಲೇ ಮಾತಾಡಿದ್ವಿ. ಈಗ ಸಿಟಿ ಲೈಫ್ ಅಂತ ಬಂದಾಗ ಈ ಮೆಕ್ಯಾನಿಕಲ್ ಲೈಫಲ್ಲಿ ಮನೇಲಿ ಅಡುಗೆ ಮಾಡೋದಕ್ಕೂ ಕೂಡ ಸಮಯ ಇರೋದಿಲ್ಲ, ಅತ್ಯಂತ ಒತ್ತಡದ ಜೀವನ ನಡೆಸ್ತಾ ಇರ್ತಾರೆ. ಸೊ ಹೀಗಾಗಿ ನೀವು ಹೇಳಿದಾಗೆ ಮಾಲ್ಗಳಿಗೆ ಹೋಗಿ ಊಟ ಮಾಡುವಂಥದ್ದು, ಜಂಕ್ ಫುಡ್ ಹೆಚ್ಚು ತಿನ್ನುವಂಥದ್ದನ್ನು ಮಾಡ್ತಾರೆ, ಆಗ ಆರೋಗ್ಯದ ಮೇಲೆ ಪರಿಣಾಮ ಬೀರಿದಾಗ ಆಬ್ವಿಯಸ್ಲಿ ಅವರು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತಲ್ವಾ? ನಾನು ನಿಮಗೆ ಒಂದು ಸಣ್ಣ ವಿಷಯ ಹೇಳ್ತೇನೆ. ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ನೀರು ಎಳಿಬೇಕು ಬಾವಿಯಿಂದ, ಕಡಿಬೇಕು, ಇಲ್ಲಿದ್ರೆ ಅಕ್ಕಿ ಆಗೋದಿಲ್ಲ, ಇದು ದೋಸೆ ಆಗೋದಿಲ್ಲ. ಅದರ ನಂತರ ಹಿಟ್ಟು ಬೇಕಿದ್ರೆ ಅದು ಇನ್ನೊಂದು ಕಲ್ಲಿನಿಂದ ಕಡಿಬೇಕು. ಆಗ ನಾನು ಚಿಕ್ಕವ ಡಾಕ್ಟರ್ ಆಗಿರುವಾಗ ನಾನು ಒಬ್ಬರಿಗೂ ಈ ಫ್ರೋಜನ್ ಶೋಲ್ಡರ್ ಅಂತ ನೋಡಲಿಲ್ಲ. ಇವತ್ತು ಯಾವ ಹೆಂಗಸು 40 ವರ್ಷ ಆಯಿತಾ ಫ್ರೋಜನ್ ಶೋಲ್ಡರ್ ಅಂದರೆ ಈಗ ಕೈ ಹಂದಾಡೋದಿಲ್ಲ, ಚಿರ್ರ ಅಂತ ಒತ್ತಿದ್ರೆ ಸಾಕು ಅದಾಗ್ತದೆ, ಎಲ್ಲ ಆಗ್ತದೆ. ನಾವು ನಮ್ಮನ್ನು ಕೊಂದುಕೊಳ್ತಾ ಬಂದಿದ್ದೇವೆ. ಹಳ್ಳಿಯ ಜನರ ಹಾಗೆ ನಾವು ಪೇಟೆಯಲ್ಲಿ ಕೂಡ ವಾಕ್ ಮಾಡ್ತಿದ್ದೆವು. 5 ರಿಂದ 10 ಮೈಲ್ ಒಬ್ಬ ಮನುಷ್ಯ ಸರಾಸರಿ ವಾಕ್ ಮಾಡ್ತಾನೆ. ಇವತ್ತು 5 ಕಿಲೋಮೀಟರ್ ಮೀಟರ್ ವಾಕ್ ಮಾಡೋರಿಲ್ಲ, ಮೂತ್ರ ಮಾಡಲಿಕ್ಕೂ ಕಾರ್ನಲ್ಲೇ ಹೋಗೋದು. ನಾವು ನಮಗೆ ಈಗ ಕಾಯಿಲೆಯನ್ನು ಆಹ್ವಾನಿಸುವುದು, ಬಾ ಬಾ ನೀನು ಬಾ ಅಂತ, ಕಾಯಿಲೆ ಬರುವುದಲ್ಲ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇನ್ನೊಂದು ವಿಷಯ ಹೇಳ್ತೇನೆ, ನಾನು ನಿಮಗೆ ಹೇಳ್ತಾ ಇದ್ದೆ, ಕಾಡಿನಲ್ಲಿ ನೀವು ಹುಲಿ ನೋಡ್ತೀರಿ, ಹುಲಿ ನೋಡಿ ಓಡಬೇಕು ನೀವು, ಆವಾಗ ನಿಮ್ಮ ಸಕ್ಕರೆ ಮೇಲೆ ಹೋಗ್ತದೆ, ಇದು ಹೋಗ್ತದೆ, ಎಲ್ಲ ಮೇಲೆ ಹೋಗ್ತದೆ, ಓಡುವಾಗ ಅದು ಕೆಳಗೆ ಬರ್ತದೆ. ಇವತ್ತು ನಾವು ಕಾಡಿನಲ್ಲಿಲ್ಲ, ಊರಿನಲ್ಲಿದ್ದೇವೆ, ನಮ್ಮ ಅಂದಾಜು ಇದು ಒಳ್ಳೆಯದು ಅಂತ. ಈ ಊರಿನಲ್ಲಿ ಹುಲಿಗಳಿವೆ, ಆದರೆ ಅದು ಆ ಹುಲಿ ಅಲ್ಲ, ಮನುಷ್ಯ ಹುಲಿಗಳು. ಅದು ನಿಮ್ಮ ಬಾಸ್ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ಯಾರು ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಇವರೆಲ್ಲರನ್ನು ನಿಮ್ಮ ನೋಡಿದರೆ ಆಗುವುದಿಲ್ಲ. ಅವರು ನೋಡಿದರೆ ಹುಲಿಯಾಗಿ ಆಗ್ತದೆ. ಅವರು ನೋಡಿದಾಗ ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ, ಸಕ್ಕರೆ ಮೇಲೆ ಹೋಗ್ತದೆ, ಎಲ್ಲ ಮೇಲೆ ಹೋಗ್ತದೆ. ಆದರೆ ಓಡ್ಲಿಕ್ಕೆ ಆಗುವುದಿಲ್ಲ, ಸಂಬಳಬೇಕು. ಅದೇ ಕಂಟಿನ್ಯೂ ಆಗಿ ಈಗ ಹೊಸ ಕಾಯಿಲೆಗಳು. ಡಾಕ್ಟರ್, ಈಗ ಮೆಡಿಸಿನ್ನೇ ಆದಷ್ಟು ಅವಾಯ್ಡ್ ಮಾಡಬೇಕು, ಮೆಡಿಸಿನ್ ಬಳಸಬಾರ್ದು ಅಂತ ನೀವು ಹೇಳ್ತೀರಾ. ಕೆಲವರ ಪ್ರಶ್ನೆ ಏನು ಅಂದರೆ, ಇವಾಗ ನಮಗೆ ತುಂಬ ಹೈ ಫೀವರ್ ಇರುತ್ತೆ, ಜ್ವರ ಬರುತ್ತೆ, ನಾವು ಮಾತ್ರೆ ತೊಗೊಳ್ಬಾರ್ದ, ಹಾಗೆ ಇರಬೇಕಾ ಅಂತ ಕೇಳ್ತಾರೆ. ಒಳ್ಳೆ ಪ್ರಶ್ನೆ, ಅದು ಬಹಳ ಒಳ್ಳೆ ಪ್ರಶ್ನೆ. ಜ್ವರ ಬಂದಾವಾಗ ಮಾತ್ರೆ ತೆಕ್ಕೊಂಡ್ರೆ ಬಹಳ ಹಾಳು ಕಾಯಿಲೆಗೆ. ಜ್ವರ ಯಾಕೆ ಬರೋದು, ನಿಮ್ಮ ದೇಹದಲ್ಲಿ ಒಂದು ಕ್ರಿಮಿ ಹೊಕ್ಕಿಕೊಂಡಿದೆ ತಿಳಿಸಿ, ಆವಾಗ ಆ ಕ್ರಿಮಿಯನ್ನು ಕೊಲ್ಲಿಕ್ಕೆ ಒಂದು ದೊಡ್ಡ ಆರ್ಮಿ ಬರ್ತದೆ, ಅದಕ್ಕೆ ಹೇಳೋದು ಆಂಟಿಬಾಡೀಸ್ ಅಂತ. ಈ ಆಂಟಿಬಾಡೀಸಿಗೂ ಈ ಕ್ರಿಮಿಗೂ ಜಗಳ ಆಗ್ತದೆ. ಆ ಜಗಳದಲ್ಲಿ ಕ್ರಿಮಿಯನ್ನು ಸೋಲಿಸಬೇಕಾದ್ರೆ ದೇಹದ ಉಷ್ಣಮಾಪದ ಮೇಲೆ ಹೋಗುತ್ತೆ, ಟೆಂಪರೇಚರ್ ಮೇಲೆ ಹೋಗುತ್ತೆ. ಅದಕ್ಕಾಗಿ ದೇವರು ನೇಚರೇ ನಮಗೆ ಮಾಡಿದ್ದು ಜ್ವರ ಬರಲಿ ಅಂತ. ಆ ಜ್ವರಕ್ಕೆ ಔಷಧಿ ತೆಕ್ಕೊಳ್ಬಾರ್ದು, ಭಾಳ ಹಾಳದು. ಜ್ವರಕ್ಕೆ ಏನು ಮಾಡಬೇಕು, ಆ ಕ್ರಿಮಿ ಏನು ಅಂತ ಕಂಡು ಹುಡುಕಿ ಅದನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಆವಾಗ ದೇಹಕ್ಕೆ ಸಮಾಧಾನ ಮಾಡಿದ ಹಾಗೆ ಆಗ್ತದೆ. ಖಾಲಿ ಜ್ವರವನ್ನು ಕೆಳಗೆ ತಂದರೆ ಕ್ರಿಮಿಗೆ ಒಳ್ಳೆಯದಾಯಿತು, ಯಾಕಂದರೆ ಟೆಂಪರೇಚರ್ ಕೆಳಗೆ ಬಂದು ಕೂಡ ಅದಕ್ಕೆ ಮೇಲ್ಕೈ, ನಮ್ಮ ಶಕ್ತಿಗೆ ಮೇಲ್ಕೈ ಇಲ್ಲ. ಒಂದು ಎರಡನೇದು, ಜ್ವರ ಕೆಳಗೆ ತರುವ ಎಲ್ಲ ಔಷಧಿಗಳು ದೇಹಕ್ಕೆ ಹಾಳು. ಮೂರನೇದು, ನೀವು ಹೇಳಿದಾಗೆ ತುಂಬ ಜ್ವರ ಬಂತು, ಭಾಳ ಸುಲಭ, ಅದನ್ನು ಹೊರಗಿನಿಂದೇ ಕೆಳಗೆ ತರಬಹುದು. ಈಗ ನಿಮಗೆ 104 ಡಿಗ್ರಿ ಜ್ವರ ಉಂಟು, ಹೋಗಿ ಒಂದು 100 ಡಿಗ್ರಿ ಜ್ವರ ಬಿಸಿಯ ನೀರಿನಲ್ಲಿ ಸ್ನಾನ ಮಾಡಿ, ಅಲ್ಲಿ 4 ಡಿಗ್ರಿ ಕೆಳಗೆ ಬಂತು. ಸ್ನಾನ ಮಾಡಿದ್ರೆ ಬಹಳ ಸುಖ ಆಗ್ತದೆ ಜ್ವರ ಬರುವಾಗ, ಮತ್ತೆ ಬಂದು ಸುಮ್ಮನೆ ಮಲ್ಕೊಳ್ಳಿ ಫ್ಯಾನ್ ಅಡಿಯಲ್ಲಿ, ಜ್ವರ ಕೆಳಗೆ ಬಂತು. ಇನ್ನು ಅಷ್ಟಿಲ್ಲ, ಸ್ವಲ್ಪ ಕಮ್ಮಿ ಉಂಟು, ರ್ಯಾಪಿಡ್ ಸ್ಪಾಂಜಿಂಗ್ ಮಾಡಿ, ಸ್ವಲ್ಪ ತಣ್ಣೀರು, ಅದು ಭಾಳ ತಣ್ಣಗಿರಬಾರ್ದು, ಐಸ್ ಆಗಿರಬಾರ್ದು, ಅದು ಶಿವರಿಗೆ ಶುರು ಆಗ್ತದೆ. ಅದನ್ನು ಇಲ್ಲಿ ತಲೆಗೆ ಈ ಕಂಕುಳಿಗೆ ಎಲ್ಲ ಇಟ್ಟುಕೊಂಡ್ರೆ ಅಲ್ಲಿಗೆ ತಂಪಾಗುತ್ತೆ. ಇದಕ್ಕೆ ಹೇಳೋದು ಟೆಪಿಡ್ ಸ್ಪಾಂಜಿಂಗ್ ಅಂತ. ಇದರಿಂದ ದೇಹಕ್ಕೆ ಒಳ್ಳೇದೆ, ಭಾಳ ಒಳ್ಳೇದು, ಇದರಿಂದ ಏನು ಹಾಳಿಲ್ಲ. ಹಾಗಾಗಿ ಜ್ವರ ಬಂದ ಕೂಡ ಮಾತ್ರೆ ತೆಕ್ಕೊಳ್ಬಾರ್ದು. ಇನ್ನೊಂದು, ಹೊರಗಡೆ ಹೋದ ಕೂಡ ನನಗೆ ಮಾತ್ರೆ ಆಗಬೇಕು ಅಂತ ಹೇಳ್ತಾರೆ. ಕೊಲೆರ ಆದರೂ ಕೂಡ ಮಾತ್ರೆ ಬೇಡ, ನೀವು ಹೊರಗಡೆ ಹೋದಷ್ಟು ನೀರು ಕುಡಿದ್ರೆ ಆಯ್ತು, ಅದು ಮತ್ತೆ ಅದು ಇದ್ದದ್ದು ವಿಷಯ ಹೋಗಲಿ, ಹೊರಗೆ ಹೋಗಲಿ, ಎಲ್ಲ ನಿಲ್ತದೆ ಅಷ್ಟಕ್ಕೆ. ಇದೇನಿಲ್ಲ, ಹೊರಗಡೆ ಹೋದ ಕೂಡ ಮಾತ್ರೆ ತೆಗೆದುಕೊಂಡು ಕೂಡಲೇ ಅದು ಅಲ್ಲಿ ಪಾರ್ಕ್ ಆಗಿದಾಗ ಆಗ್ತದೆ, ಒಳಗೆ ಎಲ್ಲ ಗಟ್ಟಿದ ಕೆಲಸ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಇದೆಲ್ಲ ನೋಡಿ, ಔಷಧಿ ಕೊಡೋದ್ರಿಂದ ಯಾವುದರಲ್ಲಿ ಲಾಭ ಇಲ್ಲ, ಎಲ್ಲ ಅನ್ಯಾಯವೇ. ಈಗ ಒಂದು ಮಾತ್ರೆ ಉಂಟು, ಟ್ಯಾಬ್ಲೆಟ್ ಎ ಅಂತ ಎಣಿಸ್ಕೊಳ್ಳಿ, ಇದು ಒಂದು ಒಂದು ಸೀಕ್ ಬಿಗೆ ಆಗುವುದಾದರೆ ಅದು ಎಲ್ರಿಗೂ ಆಗುವುದಿಲ್ಲ. ಅದಕ್ಕೊಂದು NNT ಅಂತ ಉಂಟು, ನಂಬರ್ ನೀಡೆಡ್ ಟು ಟ್ರೀಟ್ ಅಂತ. ಅಂದರೆ ಒಂದು ಮನುಷ್ಯನಿಗೆ ಗುಣ ಆಗಲಿಕ್ಕೆ ನಾವು ಎಷ್ಟು ಮನುಷ್ಯರಿಗೆ ಇದನ್ನು ಅನಾವಶ್ಯಕವಾಗಿ ಕೊಡಬೇಕು ಅಂತ. ಡಾಕ್ಟರ್, ಓಕೆ, ನನಗೊಂದು ಕ್ಯೂರಿಯಾಸಿಟಿಯಿಂದ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ನೀವು ಇದುವರೆಗೂ ಯಾವುದೇ ಮೆಡಿಸಿನ್ ತಗೊಂಡಿಲ್ವಾ? ತಗೊಂಡಿದ್ರೆ ನೀವು ಯಾವಾಗ ತಗೊಂಡಿದ್ದೀರಾ ಅಂತ ಹೇಳ್ಬೋದಾ? ಗುಡ್, ಒಳ್ಳೆ ಕ್ಯೂರಿಯಾಸಿಟಿ. ಒಂದ್ಸಲ ನನಗೆ ಒಂದ್ಸಲ ಜ್ವರ ಬಂದಿತ್ತು, ಆವಾಗ ನಾನು ವೈಸ್ ಚಾನ್ಸಲರ್ ಆಗಿದ್ದೆ. ಅದು ಒಂದು ವೈಸ್, ಆವಾಗ ನಾವು ಕೇಳಿದ್ದೆ ಯಾರು ಅಲ್ಲಿ ಎಲ್ಲ ಪ್ರೋಟೋಕಾಲ್ ಉಂಟು, ನೀವು ನೋಡ್ಬೇಕು, ಅವ್ನು ನೋಡ್ಬೇಕು, ಇವ್ನು ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕಂತ. ಅಷ್ಟು ಇಲ್ಲದೆ ನಾನು ಯಾರ ಹತ್ರ ಡಾಕ್ಟರ್ ಹೋಗೋದಿಲ್ಲ. ಅವ್ರು ಶುರುವಿಗೆ ಹೇಳಿದ್ರು ನಿಮಗೆ ನಿಮೋನಿಯಾ ಆಯಿತು ಅಂತ, ಅದಕ್ಕೊಂದು ಅಷ್ಟು ಮದ್ದು ಕೊಟ್ಟರು. ನಾನೇನೋ ದೇ ಬದುಕಿ ಉಳಿದದೇ ಸಾಕು. ಅದರ ನಂತರ ಹೇಳಿದ್ರು ನಿಮಗೆ ಲೀಜನ್ ಎಲ್ಲ ಬಂದಿದೆ ಅಂತ, ಅದಕ್ಕೊಂದಷ್ಟು ಮದ್ದು ಕೊಟ್ಟರು. ಏನಿಲ್ಲ,
ಒಂದು 4 ದಿನ ಆಗೋ ಜ್ವರ ತನ್ನಷ್ಟಕ್ಕೆ ಬಿಟ್ಟಿತ್ತು ಆದ್ರೆ ಅಷ್ಟು ಮದ್ದು ಕೊಟ್ಟಿದ್ರು ಅಸಲ ಒಂದು 3 ತಿಂಗಳು ನಾನು ಸರಿ ಇರಲಿಲ್ಲ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದು ಬಿಟ್ರೆ ಟಚ್ ವುಡ್ ಇಷ್ಟವರೆಗೆ ನಾನು ಮಾತ್ರೆ ತಕೊಳ್ಳಿಲ್ಲ ನಾಳೆದು ಗೊತ್ತಿಲ್ಲ ಅಂದ್ರೆ ಕಾಯಿಲೆ ಬಂದ್ರೆ ನೀವು ಇನ್ನೊಂದು ಡಾಕ್ಟರ್ ಹತ್ರ ಹೋಗಬೇಕಲ್ಲ ನಾನು ನನಗೆ ನಾನೇ ಮದ್ದು ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಔಷಧ ತಕೊಳ್ಳೋ ಸ್ವಲ್ಪ ಹಿಂದೆ ಮತ್ತೆ ನಾನು ಒಂದು ನನ್ನ ಫಿಲಾಸಫಿ ಉಂಟು ಮಾಡಿದ್ದನ್ನೇ ಹೇಳಬೇಕು ಹೇಳಿದ್ದನ್ನೇ ಮಾಡಬೇಕು ಅಂತ ನಾನು ಔಷಧ ತಕೊಳ್ಳೋದು ಬೇಡ ಅಂತ ಹೇಳಿ ಇನ್ನೊಬ್ಬರಿಗೆ ನಾನು ಔಷಧ ತಕೊಂಡ್ರೆ ಖಂಡಿತ ನಾನು ಅದು ವಾಕೇವಂ ಕೃತೇವಂ ಸಜ್ಜನಂ ವಾಕೇವಂ ಕೃತೇವಂ ದುರ್ಜನಂ ಅಂತ ನಾವು ನಮ್ಮ ಅನುಭವ ಇನ್ನೊಬ್ಬರಿಗೆ ಹೇಳಿದ್ರೆ ಆ ಅನುಭವ ನಮಗೂ ಇರಬೇಕು ಡಾಕ್ಟರ್ ಬಿ ಎಂ ಹೆಗ್ಡೆ ಅವರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ